ನಾನು ಶಿವರಾಜಿ, ಕನ್ನಡ ಉಪನ್ಯಾಸಕರು, ಕುಮದೂತಿ ವಿಜ್ಞಾನ ಮತ್ತು ವಾಣಿಜ್ಯ ಪದವಿ ಪೂರ್ವ ಕಾಲೇಜು ಶಿಕಾರಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ದಿನ ನಾವು ಜೈನ ಕವಿ ಅಭಿನವ ಪಂಪನೆಂದೇ ಖ್ಯಾತಿಯನ್ನು ಪಡೆದಿರುವ ನಾಗಚಂದ್ರ ಬರೆದಿರುವ ರಾಮಚಂದ್ರ ಚರಿತ ಪುರಾಣದ ಆಯ್ದುಕೊಂಡ ಕದಡಿದ ಸಲೀಲಂ ತಿಳಿವಂದದೆ ಎಂಬ ಪದ್ಯ ಭಾಗವನ್ನು ಇಂದಿನ ಒಂದು ತರಗತಿಯಲ್ಲಿ ನಾವು ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಪೂರ್ವದಲ್ಲಿ ಕವಿ ನಾಗಚಂದ್ರನ ಒಂದು ಪರಿಚಯ ಹೀಗಿದೆ. ನಾಗಚಂದ್ರನ ಕಾಲ 12ನೇ ಶತಮಾನ. ಈತ 11ನೇ ಶತಮಾನದ ಉತ್ತರಾರ್ಧ, 12ನೇ ಶತಮಾನದ ಪೂರ್ವಾರ್ಧದಲ್ಲಿ ಬಿಜಾಪುರ ಜಿಲ್ಲೆ ಅಂತಂದ್ರೆ ಈಗಿನ ವಿಜಯಪುರದಲ್ಲಿ ಜನಿಸ್ತಾನೆ. ಅಷ್ಟೇ ಅಲ್ಲ, ಅಲ್ಲಿ ಮಲ್ಲಿ ಜೀನೇಂದ್ರ ಬಸದಿಯನ್ನು ಸಹ ಏನ್ ಮಾಡಿದ್ದಾನೆ, ಕಟ್ಟಿಸಿದ್ದಾನೆ ಎಂದು ತಾನೇ ಹೇಳಿಕೊಂಡಿದ್ದಾನೆ. ಈತನ ಪ್ರಮುಖ ಗುರುಗಳು ಯಾರಪ್ಪ ನಾಗಚಂದ್ರನ ಅಂತಂದ್ರ ಬಾಲಚಂದ್ರ, ಮೇಘಚಂದ್ರ ಎತ್ತಿಗಳು ಈತನ ಗುರುಗಳು. ಈತ ಎರಡು ಚಂಪು ಕಾವ್ಯಗಳನ್ನು ರಚನೆ ಮಾಡ್ತಾನೆ, ಒಂದು ಮಲ್ಲಿನಾಥ ಪುರಾಣ, ಇನ್ನೊಂದು ರಾಮಚಂದ್ರ ಚರಿತ ಪುರಾಣ. ಈ ರಾಮಚಂದ್ರ ಚರಿತ ಪುರಾಣಕ್ಕಿರುವ ಇನ್ನೊಂದು ಹೆಸರೇ ಪಂಪ ರಾಮಾಯಣ ಅಂತಾನು ಕೂಡ ಕರೀತಾರೆ. ಇವೆರಡು ಕೂಡ ಚಂಪು ಕಾವ್ಯಗಳು ಮತ್ತು ಜೈನ ಧಾರ್ಮಿಕ ಪುರಾಣ ಕಾವ್ಯಗಳಾಗಿವೆ. ಚಂಪು ಕಾವ್ಯ ಅಂತಂದ್ರೆ ಗದ್ಯ ಪದ್ಯಗಳ ಒಂದು ಮಿಶ್ರಿತವಾದ ಒಂದು ಕಾವ್ಯವನ್ನು ನಾವು ಚಂಪು ಕಾವ್ಯ ಎಂದು ಕರೆಯುತ್ತೇವೆ. ಈ ನಾಗಚಂದ್ರನಿಗೆ ಕೆಲವು ಬಿರುದುಗಳನ್ನು ಸಹ ಪಡ್ಕೊಂಡಿದ್ದಾನೆ. ಅಂತ ಪ್ರಮುಖ ಬಿರುದುಗಳು ಯಾವುವು ಅಂತಂದ್ರೆ, ಒಂದು ಭಾರತೀಕರಣಪುರ, ಸಾಹಿತ್ಯ ವಿದ್ಯಾಧರ, ಚತುರ ಕವಿ, ಅತ್ತಾಂತರನ್ಯಾಸ ಪ್ರಿಯ ಮುಂತಾದ ಬಿರುದುಗಳನ್ನು ಸಹ ಕವಿ ನಾಗಚಂದ್ರ ಏನ್ ಮಾಡ್ಕೊಂಡಿದ್ದಾನೆ, ಪಡ್ಕೊಂಡಿದ್ದಾನೆ. ಈತನಿಗೆ ಅಭಿನವ ಪಂಪ ಅಂತ ಕರೆಸಿಕೊಳ್ಳಿಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರ, ಪಂಪ 10ನೇ ಶತಮಾನದ ಮಾರ್ಗದಲ್ಲಿ ಹಾಕಿಕೊಂಡ ಒಂದು ಮಾರ್ಗದಲ್ಲಿಯೇ ಕವಿ ನಾಗಚಂದ್ರನು ಕೂಡ ಏನ್ ಮಾಡಿದ್ದಾನೆ, ಕಾವ್ಯವನ್ನು ಬಹಳ ಭಕ್ತಿ ಗೌರವಗಳಿಂದ ಕಾವ್ಯಗಳನ್ನು ಬರೆದಿದ್ದಾನೆ. ಸೊ ಹಾಗಾಗಿ ಇವನಿಗೆ ಏನಂತ ಕರೀತಾರೆ, ಅಭಿನವ ಪಂಪ ಎಂದು ಕರೆಸಿಕೊಂಡಿದ್ದಾನೆ ಕವಿ ನಾಗಚಂದ್ರ. ನಾವು ಕಾವ್ಯ ಭಾಗದ ಹಿನ್ನೆಲೆಯನ್ನು ನೋಡಿದಾಗ ಕದಡಿದ ಸಲೀಲಂ ತಿಳಿಬಂದದೆ, ಪ್ರಸ್ತುತ ಕಾವ್ಯ ಭಾಗವು ರಾವಣನ ಮನ ಪರಿವರ್ತನೆಯನ್ನು ಈ ಒಂದು ಸಂದರ್ಭವನ್ನು ಏನ್ ಮಾಡುತ್ತೆ, ವರ್ಣಿಸುತ್ತಾ ಹೋಗುತ್ತೆ. ಕದಡಿದ ಸಲೀಲಂ ತಿಳಿಬಂದದೆ ಎಂಬ ಪ್ರಸ್ತುತ ಕಾವ್ಯ ಭಾಗವು ರಾವಣನ ಮನ ಪರಿವರ್ತನೆಯ ಸಂದರ್ಭವನ್ನು ವರ್ಣಿಸುತ್ತಾ ಹೋಗುತ್ತೆ. ಅಂತಂದ್ರೆ ಈ ರಾಮಚಂದ್ರ ಚರಿತ ಪುರಾಣವು ಮೂಲ ವಾಲ್ಮೀಕಿ ರಾಮಾಯಣದ್ದಾಗಿರದೆ ಜೈನ ಧಾರ್ಮಿಕ ಸಂಪ್ರದಾಯದ ರಾಮಾಯಣವಾಗಿದೆ ಅಂತ ಹೇಳ್ಬೋದು. ಹಾಗಾಗಿ ಇಲ್ಲಿ ಜೈನ ಧಾರ್ಮಿಕ ಸಂಪ್ರದಾಯದ ಪ್ರಕಾರ ರಾಮ ಲಕ್ಷ್ಮಣ ಬಲದೇವರು, ರಾಮ ಲಕ್ಷ್ಮಣ ರಾವಣರು ತ್ರಿಷಷ್ಠಿ ಶಲಾಕಾ ಪುರುಷರು ಎಂದು ಕರೆಯುತ್ತೆ. ಇಲ್ಲಿ ರಾಮ ಬಲದೇವ, ಲಕ್ಷ್ಮಣ ವಾಸುದೇವ, ರಾವಣ ಪ್ರತಿ ವಾಸುದೇವ. ಹಾಗಾಗಿ ಇವರು ಮೂವರನ್ನು ಕೂಡ ಏನ್ ಮಾಡ್ತೀವಿ ನಾವು ಜೈನ ಧಾರ್ಮಿಕ ಪುರಾಣದ ಪ್ರಕಾರ ತ್ರಿಷಷ್ಠಿ ಶಲಾಕಾ ಪುರುಷರು ಎಂದು ಇವ್ರ ಮೂವರನ್ನು ಕರೆಯುತ್ತೇವೆ. ಅಂತಂದ್ರೆ ಇಲ್ಲಿ ಮೂಲ ರಾಮಾಯಣಕ್ಕೂ, ವಾಲ್ಮೀಕಿ ರಾಮಾಯಣಕ್ಕೂ ಮತ್ತು ಪಂಪ ರಾಮಾಯಣಕ್ಕೂ ಇರುವ ವ್ಯತ್ಯಾಸವನ್ನು ಕಾಣೋದು ನಾವು ರಾವಣನ ಪಾತ್ರದಲ್ಲಿ ಕಾಣ್ತದೆ. ಹೇಗೆಂದ್ರೆ ಮೂಲ ರಾಮಾಯಣದಲ್ಲಿ, ವಾಲ್ಮೀಕಿ ರಾಮಾಯಣದಲ್ಲಿ ರಾವಣ ದಶಕಂಠ, ಮಹಾರಾಕ್ಷಸ, ಅಷ್ಟೇ ಅಲ್ಲ ಶಿವಭಕ್ತ. ಅದೇ ಪಂಪ ರಾಮಾಯಣ ಜೈನ ರಾಮಾಯಣದಲ್ಲಿ ರಾವಣ ಮಹಾಪುರುಷ, ಸದ್ಗುಣೋಪೇತನಾದ ವ್ಯಕ್ತಿ, ಸತ್ಕುಲ ಪ್ರಸೂತಿ, ಒಳ್ಳೆಯ ಒಂದು ಮನೆತನದಲ್ಲಿ, ಒಳ್ಳೆಯ ಒಂದು ಕುಲದಲ್ಲಿ ಜನಿಸಿದವನು, ಜಿನಭಕ್ತ, ಪರಾಂಗಣ ವಿರತಿ, ಅಹಿಂಸಾರತಿ ಮುಂತಾದ ಹೆಸರುಗಳಿಂದ ಇದು ಏನು ಮಾಡ್ತೀವಿ, ಗುರುತಿಸ್ತೇವೆ ಅವನ ವ್ಯಕ್ತಿತ್ವವನ್ನು ಕವಿ ನಾಗಚಂದ್ರನ ಒಂದು ರಾಮಚಂದ್ರ ಚರಿತ ಪುರಾಣದಲ್ಲಿ. ಪರಾಂಗಣ ವಿರತಿ ಅಂತಂದ್ರೆ ಪರಸ್ತ್ರೀಯರನ್ನು ಕಣ್ಣೆತ್ತು ನೋಡದ ವ್ಯಕ್ತಿತ್ವ ಹೊಂದಿದವನು ಅಂತಂದ್ರೆ ಅದು ರಾವಣ. ಅಂತ ಒಂದು ವೃತವನ್ನು ಏನ್ ಮಾಡಿದಾನ ಅವನು, ಕೈಗೊಂಡ ಒಂದು ವೃತವನ್ನು ಕೂಡ, ಹಾಗಾಗಿನೇ ಪರಾಂಗಣ ವಿರತಿ ಅಂತಾನು ಕೂಡ ರಾವಣನನ್ನು ಏನ್ ಮಾಡ್ತಾರೆ, ಕರೀತಾರೆ. ಅದಕ್ಕೋಸ್ಕರನೇ ಹೇಳ್ತಾರೆ, ಒಂದು ಉದಾಹರಣೆ ಹೇಳ್ತಾರೆ, ಅವನ ಸಾಮ್ರಾಜ್ಯದ ಅನೇಕ ಸ್ತ್ರೀಯರು ತಾನೇಗೆ ಒಲಿದು ಬಂದಿದ್ರು, ವಿನ ಯಾರನ್ನೂ ಕೂಡ ಏನ್ ಮಾಡಿಲ್ಲ, ಬಲಾತ್ಕಾರ ಮಾಡಿ ತಂದವರಲ್ಲ ಅವರು. ನಳಕ್ಕೊಬ್ಬರನ್ನ ಹೆಂಡತಿ ಉಪರಂಬ ಎಂಬೆ ಎಂಬಳು
ತಾನಾಗೆ ಒಲಿದು ಬಂದರು ಅವಳಿಗೆ ಸದುಪದೇಶ ಹೇಳಿ ಮಾರ್ಗದರ್ಶನ ಮಾಡಿದ ಒಂದು ನಿದರ್ಶನವನ್ನು ಈ ಜೈನ ಧಾರ್ಮಿಕ ಪುರಾಣದ ರಾಮಚರಿತ ಪುರಾಣದ ರಾವಣನ ವ್ಯಕ್ತಿತ್ವದಲ್ಲಿ ನಾವು ಏನ್ ಮಾಡಬಹುದು ಕಾಣಬಹುದು. ಇನ್ನೊಂದು ಪ್ರಮುಖವಾದ ಅಂಶ ಏನಪ್ಪ ಅಂತಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ಮೂಲ ರಾಮಾಯಣದಲ್ಲಿ ಸೀತೆಯನ್ನು ರಾವಣ ಏನ್ ಮಾಡ್ತಾನೆ ಅಶೋಕವನದಲ್ಲಿ ಇರುತ್ತಾನೆ. ಈ ಪಂಪ ರಾಮಾಯಣದಲ್ಲಿ ಸೀತೆಯನ್ನ ಪ್ರಮದವನದಲ್ಲಿ ಇರಿಸ್ತಾನೆ. ಇನ್ನೊಂದು ಪ್ರಮುಖವಾದ ಅಂಶ ನಾವು ಗಮನಿಸಬೇಕಾಗಿರೋದು ಏನಪ್ಪಾ ಅಂತಂದ್ರೆ ವಾಲ್ಮೀಕಿ ರಾಮಾಯಣದಲ್ಲಿ ರಾವಣನ ಮನ ಪರಿವರ್ತನೆ ಒಂದು ಸಂದರ್ಭವನ್ನು ನಾವು ಕಾಣೋದಿಲ್ಲ. ಈ ಪಂಪ ರಾಮಾಯಣದಲ್ಲಿ ರಾವಣನ ಮನ ಪರಿವರ್ತನೆಯನ್ನು ಏನ್ ಮಾಡ್ತೀವಿ ನಾವು ಕಾಣ್ತೀವಿ. ಯಾಕೆಂತಂದ್ರೆ ಜೈನ ಧಾರ್ಮಿಕ ಕೃತಿಗಳು ಅಂತಂದ್ರೆ ಬಹಳ ಕುತೂಹಲಕರವಾಗಿತ್ತು ಅಂತಾನೆ ಹೇಳ್ತಾರೆ. ಪ್ರಕೃತಿಯ ಅಗೋಚರವಾದ ವ್ಯಾಪಾರಗಳೆಲ್ಲವೂ ಕೂಡ ಒಂದು ಧಾರ್ಮಿಕ ಒಂದು ಅಗೋಚರವಾದ ಶಕ್ತಿ ಅಡಗಿರುತ್ತೆ ಅಂತ ಹೇಳ್ತಾರೆ. ಯಾಕೆಂತಂದ್ರೆ ಆ ರಾವಣನ ವ್ಯಕ್ತಿತ್ವದಲ್ಲಿ ಮಾನವತೆ ಮತ್ತು ದಾನವತೆ ಎರಡಕ್ಕೂ ಕೂಡ ಅವನ ಒಂದು ಅಂತರದಲ್ಲಿ ಏನಿತ್ತು ಜಾಗವಿತ್ತು ಅಂತಲೂ ಕೂಡ ಕರೀತಾರೆ. ಯಾಕೆಂತಂದ್ರೆ ಮರವಿನ ಪ್ರಕ್ರಿಯೆಯು ಸೀತಾಪರ್ಣಕ್ಕೆ ಕಾರಣವಾದರೆ ಅರಿವಿನ ಪ್ರಕ್ರಿಯೆಯು ಸೀತೆಯನ್ನ ರಾಮ ಲಕ್ಷ್ಮಣರಿಗೆ ಒಪ್ಪಿಸುವ ಒಂದು ನಿರ್ಧಾರವನ್ನು ಕಳೆಯುತ್ತಾನೆ. ಸೀತೆ ಮೇಲೆ ವ್ಯಾಮೋಹಗೊಂಡ ಮನಸ್ಸು ಮತ್ತೆ ಪಶ್ಚಾತ್ತಾಪಗೊಂಡ ಕಲುಷಿತಗೊಂಡು ಪಶ್ಚಾತ್ತಾಪಗೊಂಡಾಗ ಮತ್ತೆ ಅವ್ರನ್ನ ಏನ್ ಮಾಡ್ಬೇಕು ನಾನು ರಾಮ ಲಕ್ಷ್ಮಣರಿಗೆ ಒಪ್ಪಿಸುವ ಒಂದು ನಿರ್ಧಾರವನ್ನ ಇಲ್ಲಿ ಯಾರು ಮಾಡ್ತಾರಪ್ಪ ಅಂತಂದ್ರೆ ರಾವಣ ಮಾಡ್ತಾನೆ. ಹಾಗಾಗಿನೇ ಕದಡಿದ ಸಲೀಲಂ ತಿಳಿ ಬಂದದೆ ಅಂತಂದ್ರೆ ಕಲಕಿ ಹೋದ ನೀರು ಮತ್ತೆ ಯಾವ ರೀತಿ ತಿಳಿಯಾಗುತ್ತೋ ಹಂಗೆ ಇವ ರಾವಣನ ಮನಸ್ಸು ಕೂಡ ಏನಾಗುತ್ತೆ ನಿಧಾನವಾಗಿ ಆ ಸೀತೆಯ ಮೇಲೆ ವ್ಯಾಮೋಹಗೊಂಡ ಮನಸ್ಸು ಮತ್ತೆ ವೈರಾಗ್ಯ ತಾಳಿ ಪಶ್ಚಾತ್ತಾಪಗೊಂಡು ತನ್ನಷ್ಟಕ್ಕೆ ತಾನೇ ಮನ ಪರಿವರ್ತನೆಯಾಗುವ ಒಂದು ಸಂದರ್ಭವನ್ನು ಪ್ರಸ್ತುತ ಕಾವ್ಯಭಾಗದಲ್ಲಿ ನಾವು ಕವಿ ನಾಗಚಂದ್ರ ಬರೆದಿರುವ ಕದಡಿದ ಸಲೀಲಂ ತಿಳಿ ಬಂದದೆ ಎಂಬ ಪದ್ಯ ಭಾಗದಲ್ಲಿ ನಾವು ನೋಡ್ತಾ ಹೋದ್ರೆ ಅದರ ಒಂದು ಸರಳವಾದ ಅರ್ಥವನ್ನು ನಾವು ನೋಡ್ತಾ ಹೋಗ್ಬೋದು. ಈಗ ಯಾಕೆಂತಂದ್ರೆ ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡ ರಾವಣನ ಮನಬಂಬ ಕೊಳ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುವುದನ್ನು ದುಷ್ಟತನ ಹುಟ್ಟಿನಿಂದ ಬರುವುದಲ್ಲ ಕಡೆಯ ತನಕ ನಿಲ್ಲುವುದಿಲ್ಲ ಎಂಬುದನ್ನು ನಾಗಚಂದ್ರ ಪ್ರಸ್ತುತ ಕಾವ್ಯದಲ್ಲಿ ಬಹಳ ಅದ್ಭುತವಾಗಿ ವರ್ಣನೆ ಮಾಡ್ತಾ ಹೋಗ್ತಾನೆ. ಅಂತಂದ್ರೆ ರಾವಣ ಇಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೋ ತಪ್ಪು ಮಾಡಿದ ಹಂಗೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತಪ್ಪು ಮಾಡೋದು ಸಹಜ. ಆ ತಪ್ಪನ್ನು ತಿದ್ದಿ ನಡೆಯೋದಿದ್ದಿಲ್ಲ ಅದು ಬಹಳ ಪ್ರಮುಖ ಅನ್ನೋದನ್ನು ಇಲ್ಲಿ ಕದಡಿದ ಸಲೀಲಂ ತಿಳಿಯುವಂತದೆ ಪದ್ಯದಾಗಲಿ ಅಂದ್ರೆ ಕಲಕಿ ಹೋದ ನೀರು ಮತ್ತೆ ಯಾವ ರೀತಿ ತಿಳಿಯಾಗುತ್ತೆ ಹಂಗೆ ಇಲ್ಲಿ ಆ ಸೀತೆ ಮೇಲೆ ವ್ಯಾಮೋಹಗೊಂಡ ಮನಸ್ಸು ಮತ್ತೆ ವೈರಾಗ್ಯ ತಾಳಿ ಪಶ್ಚಾತ್ತಾಪಗೊಂಡು ತಾನೇ ಏನ್ ಮಾಡ್ತಾನೆ ರಾಮ ಲಕ್ಷ್ಮಣರಿಗೆ ಸೀತೆಯನ್ನು ಒಪ್ಪಿಸಬೇಕು ನಾನು ಮಾಡಿದ ತಪ್ಪು ಅನ್ನೋ ಒಂದು ಅರಿವು ಇಲ್ಲಿ ಏನಾಗ್ತಾ ಇದೆ ನಾಗಚಂದ್ರನ ಒಂದು ಹಿನ್ನೆಲೆಯಲ್ಲಿ ಆ ನಾಗಚಂದ್ರನ ಒಂದು ಮನ ಪರಿವರ್ತನೆ ಒಂದು ಸಂದರ್ಭವನ್ನು ಇಲ್ಲಿ ಕವಿ ನಾಗಚಂದ್ರ ಏನ್ ಮಾಡ್ತಾನೆ ವರ್ಣನೆ ಮಾಡ್ತಾ ಹೋಗ್ತಾನೆ. ಪದ್ಯದ ಒಂದು ಸಾರಾಂಶವನ್ನು ನಾವು ನೋಡ್ತಾ ಹೋದ್ರೆ ರಾವಣಂ ಧ್ರುವಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂ ಗೈದು ದಿವ್ಯ ಮಂತ್ರದಿ ವಿದ್ಯೆಯಂ ಸಾಧಿಸುವುದಂ ಹೊಸಗಾರ ಸಿಡಿಲ ಮಸಗಮನ್ ಅಸ ಕಳಿದು ಕೃತಾಂತ ಜೀವೆ ಅಡ್ಮಡ ಕೊಡಕರಿಸುವವೋರ್ ಬೆಸಸು ಬೆಸಸು ಎಂದು ಕರಮ ಅರ್ಪಿಸಿ ಸನ್ನಿಧವಾಯ್ತು ವಿದ್ಯೆ ರಾವಣನಿಗಿರೋಳು ಅಂತೂ ಸನ್ನಿಧಿಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನಂ ಚರಮ ದೇಹದಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲು ಉಳಿದವರ ಉಳಿಯಲಿ ಈಯ ನೆನೆ ರಾವಣನು ಉಳಿದವರ ಅಳಿವು ಎನಗೇವುದೆಂದು ವಿದ್ಯಾದೇವತೆಗೆ ಪೊಡೆಮಟ್ಟು ಶಾಂತಿ ಜೀನ ಭವನ ಮೂರು ಸೋಳು ಬಲಗೊಂಡು ಬರ್ಪನ್ ಅಂಗಾದಿಗಳು ಹೊರಮಟ್ಟು ಹೋಗಿ ತಮ್ಮ ಬೇಡಂ ಕೂಗುವುದು. ನೋಡಿ ಇಲ್ಲಿ ಏನ್ ಹೇಳ್ತಾರಪ್ಪ ನಾಗಚಂದ್ರ ಕವಿ ಏನ್ ಹೇಳ್ತಾರಪ್ಪ ಅಂತಂದ್ರೆ ಈಗಾಗಲೇ ರಾಮ ಲಕ್ಷ್ಮಣರ ಸೈನ್ಯ ಲಂಕಾನಕರವನ್ನು ಮುತ್ತಿಗೆ ಹಾಕೊಂಡ್ಬಿಟ್ಟಿದೆ. ನಾನು ಅವರು ಯುದ್ಧದಲ್ಲಿ ಈಗಾಗಲೇ ರಾವಣನು ಕೂಡ ಸೀತೆಯನ್ನು ಅಪಹರಿಸಿ ಪ್ರಮದವನದಲ್ಲಿ ಇರಿಸಿದ್ದಾನೆ. ಅವರನ್ನ ಸೀತೆಯನ್ನು ನಾನು ಒಲಿಸಿಕೊಳ್ಬೇಕು ರಣರಂಗದಲ್ಲಿ ಅವರಿಬ್ಬರನ್ನು ಕೂಡ ನಾನು ಸೋಲಿಸ್ಬೇಕು ಅವರ ಸೈನ್ಯವನ್ನು ಅಂತ ನಿರ್ಧಾರವನ್ನು ರಾವಣ ಮಾಡಿದ್ದಾನೆ. ಅವರನ್ನು ಸೋಲಿಸ್ಬೇಕು ಅಂತಂದ್ರೆ ನಾನೇನು ಮಾಡಬೇಕು ಬಹುರೂಪಿಣಿ ವಿದ್ಯಾದೇವತೆಯನ್ನು ಪಡೆದುಕೊಳ್ಬೇಕು ಅನ್ನೋ ಒಂದು ನಿರ್ಧಾರ ಯಾರು ಮಾಡ್ತಾರಪ್ಪ ಇಲ್ಲಿ ಅಂತಂದ್ರೆ ರಾವಣ ಮಾಡ್ತಾರೆ. ಹಾಗಾಗಿ ಬಹುರೂಪಿಣಿ ವಿದ್ಯೆ ಅಂತಂದ್ರೆ ಏನಪ್ಪ ಅಂತಂದ್ರೆ ಬಯಸಿದ ಒಂದು ರೂಪವನ್ನು ಪಡೆಯುವ ಒಂದು ಮಾಯಾವಿದ್ಯೆಗೆ ನಾವೇನಂತ ಕರಿತೀವಿ
ಬಹುರೂಪಿಣಿ ವಿದ್ಯಾದೇವತೆ ಅಂತ ಕರಿತೀವಿ. ಅಂತ ಒಂದು ವಿದ್ಯಾದೇವತೆಯನ್ನ ಜೈನ ಮಂದಿರದಲ್ಲಿ ಅವನೇನ್ ಮಾಡ್ತಾನೆ, ಪಡೆದುಕೊಳ್ಳುವುದರಲ್ಲಿ ಯಶಸ್ವಿ ಆಗ್ತಾನೆ. ಅದನ್ನ ಹೇಳ್ತಾರೆ, ರಾವಣಂ ಧ್ರುವ ಮಂಡಲದಂತೆ ಚಲಿಸದೆ ಚಿತ್ತ ನಿರೋಧಂಗೆ ಇದು ದಿವ್ಯ ಮಂತ್ರದಿಂ ವಿದ್ಯೆಯಂ ಸಾಧಿಸುವುದಂ. ರಾವಣ ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ನಿಂತ್ಕೊಂಡು ಧ್ರುವ ಮಂಡಲದಂತೆ ಆಕಾಶದಲ್ಲಿ ನಕ್ಷತ್ರಗಳು ಯಾವ ರೀತಿ ಸ್ಥಿರವಾಗಿರುತ್ತೋ ಹಂಗೆ ತನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸಿ ಕೇಂದ್ರೀಕರಿಸಿ ದಿವ್ಯ ಮಂತ್ರಗಳನ್ನು ಪಠನೆ ಮಾಡುವುದರ ಮುಖಾಂತರ ಅವನೇನ್ ಮಾಡ್ತಾನೆ, ಆ ಬಹುರೂಪಿಣಿ ವಿದ್ಯಾದೇವತೆಯನ್ನ ಪಡೆದುಕೊಳ್ಳುವಲ್ಲಿ ಯಾರೋ ರಾವಣ ಯಶಸ್ವಿ ಆಗ್ತಾನೆ ಅಂತಾನೆ ಕವಿ ನಾಗಚಂದ್ರ ವರ್ಣನೆ ಮಾಡ್ತಾ ಹೋಗ್ತಾನೆ. ಅದೇ ಮುಂದುವರೆದು ಹೇಳ್ತಾನೆ, ಹೊಸಗಾರ ಸಿಗಿಲ್ಲ ಮಸಗಮಂ ಅಸ ಕಳೆದು ಕೃತಾಂತ ಜೀವ ಕೊಡಕರಿಸುವ ಓಲ್ ಬೆಸಸು ಬೆಸಸು ಎಂದು ಕರಮ ಅರ್ಪಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನಿದಿರು. ಆ ಬಹುರೂಪಿಣಿ ವಿದ್ಯಾದೇವತೆ ಯಾವ ರೀತಿ ರಾವಣನ ಎದುರುಗಡೆ ಪ್ರತ್ಯಕ್ಷವಾಗ್ತಾ ಇದೆ ಅಂತಂದ್ರೆ, ಹೊಸಗಾರ ಸಿಡಿಲ ಮಸಕಮಂ ಮುಂಗಾರಿನ ಸಮಯದಲ್ಲಿ ಯಾವ ರೀತಿ ಗುಡುಗು ಮಿಂಚುಗಳನ್ನು ಅಬ್ಬೇಟ ಆರ್ಭಟ ರೌದ್ರಾವತಾರವಾಗಿ ಆವೇಶದಿಂದ ಈ ವರ್ಷದ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಪದಗಳ ಅರ್ಥದಲ್ಲಿ ಕೇಳಿದ್ರು. ಮಸಕಮಂ ಅಂತಂದ್ರೆ ಮಸಕ ಅಂತಂದ್ರೆ ಆವೇಶ, ಅರ್ಭಟ ಅಂತ ಕರಿತೇವಲ್ಲ, ಆ ಒಂದು ಪ್ರಶ್ನೆಯನ್ನು ಏನ್ ಮಾಡಿದ್ರು ಸಮಾನಾರ್ಥಕ ಪದಗಳಲ್ಲಿ ಪದಗಳ ಅರ್ಥದಲ್ಲಿ ಏನ್ ಮಾಡಿದ್ರು ಈ ಪ್ರಶ್ನೆಯನ್ನು ಕೇಳಿದ್ರು. ಹಂಗೆ ಹೊಸಗಾರ ಸಿನಿ ಹೊಸಗಾರ ಅಂತಂದ್ರೆ ಮುಂಗಾರಿನ ಹೊಸ ಕಾಲ ಬರುತ್ತಲ್ಲ, ಹಂಗೆ ಹೊಸಗಾರ ಸಿನಿಲ್ಲ ಮಸಕಮಂ ಅಸ ಕಳಿತು ಕೃತಾಂತ ಜೀವ ಪುಡಕರಿಸುವ ಓದ್ ಬೆಸಸು ಬೆಸಸು ಎಂದು ಕರಮ ಅರ್ಪಿಸಿ ಸನ್ನಿಧವಾಯಿತು ವಿದ್ಯೆ ರಾವಣನಿದ್ದರು. ಬೆಸಸು ಬೆಸಸು ಅಂತಂದ್ರೆ ಆಜ್ಞಾಪಿಸು ಆಜ್ಞಾಪಿಸು ನನ್ನ ಕೆಲಸ ಏನು ಕಾಯಕ ಅನ್ನೋದನ್ನ ಇಲ್ಬರು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ. ಯಾವ ರೀತಿ ಅಂತಂದ್ರೆ ಮುಂಗಾರಿನ ಸಮಯದಲ್ಲಿ ಈ ಗುಡುಗು ಮಿಂಚುಗಳು ಅರ್ಪಟ್ಟು ಯಾವ ರೀತಿ ಉದ್ರಾಗದ ಹಂಬಲಿಸ್ತಾ ಬರ್ತಾ ಇದಾವಲ್ಲ, ಹಂಗೆ ಬಹುರೂಪಿಣಿ ವಿದ್ಯಾದೇವತೆ ಏನ್ ಮಾಡ್ತಾ ಇದೆ, ಯಮನ ನಾಲಿಗೆಯನ್ನು ನಾನು ಏನ್ ಮಾಡ್ಬೇಕು ಬಲಿ ಪಡೆದುಕೊಳ್ಳಬೇಕೆ, ಅಗ್ನಾಪಿಸು ಆಪೇಸು ನನಗೆ ನನಗೇನ್ ಮಾಡ ನಾನು ಬಲಿ ಪಡೆದುಕೊಳ್ಳಬೇಕೆ ಹೇಳು ಹೇಳು ಅಂತ ಹೇಳಿ ಅಗ್ನಾಪಿಸು ಅಗ್ನಾಪಿಸು ನನ್ನ ಕೆಲಸ ಕಾರ್ಯ ಏನು ಅಂತ ಹೇಳಿ ತನ್ನ ಎರಡೂ ಕೈಗಳನ್ನು ಚಾಚಿ ಅರ್ಪಿಸಿ ಅಂತಂದ್ರೆ ವ್ಯಾಪಿ ಸಮೀಪಿಸಿ ಸನ್ನಿ ಅವನ ಹತ್ತಿರನೇ ರಾವಣನ ಸಮೀಪವೇ ಆ ಬಹುರೂಪಿಣಿ ವಿದ್ಯಾದೇವತೆ ಏನಾಗ್ತಾ ಇದೆ ಪ್ರತ್ಯಕ್ಷವಾಗ್ತಾ ಇದೆ. ಇಲ್ಲಿ ಏನ್ ಹೇಳ್ತಾನೆ ಕವಿ ನಾಗಚಂದ್ರ ಅಂತಂದ್ರೆ, ಉತ್ತರ ದಿಕ್ಕಿನಲ್ಲಿ ಮುಖ ಮಾಡಿ ರಾವಣ ಏನ್ ಮಾಡಿದ್ದಾನೆ, ದಿವ್ಯ ಮಂತ್ರಗಳನ್ನು ಆಕಾಶದಲ್ಲಿ ನಕ್ಷತ್ರ ಯಾವ ರೀತಿ ಧ್ರುವ ಮಂಡಲ ಅಥವಾ ಆಕಾಶದಲ್ಲಿ ನಕ್ಷತ್ರಗಳು ಯಾವ ರೀತಿ ಸ್ಥಿರವಾಗಿರುತ್ತೋ ಹಂಗೆ ತನ್ನ ಮನಸ್ಸನ್ನು ಏಕಾಗ್ರತೆಗೊಳಿಸಿ ದಿವ್ಯ ಮಂತ್ರಗಳನ್ನು ಅಥವಾ ಶ್ರೇಷ್ಠ ಮಂತ್ರಗಳನ್ನು ಹೇಳುವುದರ ಮುಖಾಂತರ ಪಠನೆ ಮಾಡುವುದರ ಮುಖಾಂತರ ಬಹುರೂಪಿಣಿ ವಿದ್ಯಾದೇವತೆಯನ್ನು ಪಡೆದುಕೊಳ್ಳಲು ಯಶಸ್ವಿ ಆಗ್ತಾನೆ. ಆ ಬಹುರೂಪಿಣಿ ವಿದ್ಯಾದೇವತೆಯನ್ನು ಏನು ಪಡೆದುಕೊಳ್ಳಲು ಯಶಸ್ವಿಯಾಗಿ ಆ ಬಹುರೂಪಿಣಿ ವಿದ್ಯಾದೇವಿ ಯಾವ ರೀತಿ ಪ್ರತ್ಯಕ್ಷವಾಗ್ತಾ ಇದೆ ರಾವಣನ ಸಮ್ಮುಖದಲ್ಲಿ ಅಂತಂದ್ರೆ, ಹೊಸಗಾರ ಸಿಡಿಲ ಮಸಗಮಂ ಹೊಸ ಕಾಲ ಮುಂಗಾರಿನ ಸಮಯದಲ್ಲಿ ಯಾವ ರೀತಿ ಅರ್ಭಟ ಆವೇಶ ಇರುತ್ತಲ್ಲ ಆ ಒಂದು ನಿಟ್ಟಿನಲ್ಲಿ ಬಹುರೂಪಿಣಿ ವಿದ್ಯಾದೇವಿಗೆ ಪ್ರತ್ಯಕ್ಷವಾಗ್ತಾ ಇದೆ, ಯಮನ ನಾಲಿಗೆಯನ್ನೇ ನಾನು ಹಮ್ಮ ಏನ್ ಮಾಡ್ಬೇಕು ಬಲಿ ಪಡೆದುಕೊಳ್ಳಬೇಕೆ ಬೇಗ ಹೇಳು ಅಂತ ಹೇಳಿ ಕರಮ ಅರ್ಪಿಸಿ ಸನ್ನಿಧವಾಯಿತು ಆ ರಾವಣನ ಸಮೀಪದಲ್ಲೇ ಆ ಬಹುರೂಪಿಣಿ ವಿದ್ಯಾದೇವಿಗೆ ಏನಾಗುತ್ತೆ ಪ್ರತ್ಯಕ್ಷವಾಗುತ್ತೆ. ಮುಂದೆ ನೋಡಿ, ಅಂತು ಸನ್ನಿಧಿಯಾಗಿ ಚಕ್ರಧರನಪ್ಪ ಲಕ್ಷ್ಮೀಧರನಂ ಚರಮ ದೇಹಧಾರಿಯಪ್ಪ ರಾಮಸ್ವಾಮಿಯಂ ಉಳಿಯಲು ಉಳಿದವರ ಉಳಿಯಲಿ ಎನೆ ರಾವಣನು ಉಳಿದವರ ಉಳಿವು ಎನೆಯೇವುದೆಂದು ವಿದ್ಯಾದೇವತೆಗೆ ಪೊಡೆವಟ್ಟು ಶಾಂತಿಜೀನ ಭವನ ಮೂರು ಸೂಳ್ ಬಲಗೊಂಡು ಬರ್ಪನ್ ಅಂಗಾದಿಂಗಾಳ್ ಹೊರಮಟ್ಟು ಹೋಗಿ ತಮ್ಮ ಬೀಡಂ ಹೋದಂ. ಆ ಬಹುರೂಪಿಣಿ ವಿದ್ಯಾದೇವತೆ ಪ್ರತ್ಯಕ್ಷವಾಗಿ ಹೇಳ್ತಾ ಇದೆ, ಸನ್ನಿಧಿಯಾಗಿ ಅಂತಂದ್ರೆ ಪ್ರತ್ಯಕ್ಷವಾಗಿ ಹೇಳ್ತಾ ಇದೆ, ಚಕ್ರಧರನಪ್ಪ ಲಕ್ಷ್ಮೀಧರನಂ ಯುದ್ಧದಲ್ಲಿ ಚಕ್ರವನ್ನೇ ಆಯುಧವನ್ನಾಗಿ ಮಾಡಿಕೊಂಡಿರುವ ರಣರಂಗದಲ್ಲಿ ಲಕ್ಷ್ಮಣನನ್ನು ಚರಮ ದೇಹಧಾರಿಯಪ್ಪ ಮುಕ್ತಿಗೆ ಹತ್ತಿರವಾಗಿರುವ ಮೋಕ್ಷಕ್ಕೆ ಕೊನೆಯ ಜನ್ಮದಲ್ಲಿರುವ ರಾಮನನ್ನು ಬಿಟ್ಟು ಉಳಿದವರನ್ನು ನಾನೇನ್ ಮಾಡ್ತೇನೆ ನಾಶ ಮಾಡ್ತೇನೆ ಅಂತ ಯಾಕೆ ಹೇಳ್ತಾ ಇದಾರ ಬಹುರೂಪಿಣಿ ವಿದ್ಯಾದೇವತೆ ಆ ರಾವಣನ ಸಮೀಪದಲ್ಲಿ ಪ್ರತ್ಯಕ್ಷವಾಗಿ ಏನ್ ಹೇಳ್ತಾ ಇದೆ, ಲಕ್ಷ್ಮಣನನ್ನು ಮತ್ತು ರಾಮನನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ಏನ್ ಮಾಡ್ತೇನೆ ನಾನು ನಾಶ ಮಾಡ್ತೀನಿ ಅಂತ ಬಹುರೂಪಿಣಿ ವಿದ್ಯಾದೇವತೆ ಮಾಡುತ್ತೆ ಪ್ರತಿಜ್ಞೆ ಮಾಡುತ್ತೆ. ಅವ ರಾವಣ ಹೇಳ್ತಾನೆ, ರಾವಣನು ಉಳಿದವರ ಅಳಿವು ಎನಗೇವುದೆಂದು ವಿದ್ಯಾದೇವತೆಗೆ ಪೊಡೆವಟ್ಟು
ನೀನು ರಾಮ ಲಕ್ಷ್ಮಣರನ್ನೇ ಕೊಲ್ಲೋದಿಲ್ಲ ಅಂತಂದ್ರೆ ಉಳಿದವರು ಇದ್ದರೆಷ್ಟು ಸತ್ತರೆಷ್ಟು, ಅವರಿಂದ ನನಗೇನು ಪ್ರಯೋಜನ ಅಂತ ಹೇಳಿ ಇವನೇನ್ ಮಾಡ್ತಾನೆ, ಆ ಜೈನ ಮಂದಿರದಲ್ಲಿ ವಿದ್ಯಾದೇವತೆಗೆ ಕೊಡೆ ಮಟ್ಟು ಅಂತಂದ್ರೆ ನಮಸ್ಕಾರ ಮಾಡಿ ಶಾಂತಿ ಜೈನವು ಮೂರು ಸೂರ್ಬಲಗಳು ಆ ಶಾಂತಿ ಜೈನ ಮಂದಿರದಲ್ಲಿ ಮೂರು ಸಲ ಏನ್ ಮಾಡ್ತಾನೆ ಪ್ರದಕ್ಷಿಣೆ ಹಾಕ್ತಾನೆ. ಇವನು ಆ ಬಹುರೂಪಿಣಿ ವಿದ್ಯಾದೇವತೆಯನ್ನು ಪಡೆದುಕೊಳ್ಳುವುದರಲ್ಲಿ ತನ್ನ ಅಂಗಾದಿಗಳು ಕಪಿ ಸೈನ್ಯದರೆಲ್ಲ ಏನ್ ಮಾಡ್ತಾರೆ ಕುಚೇಷ್ಟೆ ಮಾಡ್ತಾ ಇರ್ತಾರ. ಎಲ್ಲರೂ ಕೂಡ ತಮ್ಮ ತಮ್ಮ ಸ್ಥಳಕ್ಕೆ ಪೊರಮಟ್ಟು ಅಂತಂದ್ರ ಹೊರಗಡೆ ಏನ್ ಮಾಡ್ತಾರೆ ಹೋಗಿ ತಮ್ಮ ಬೇಡಂಪು ಓದಂ ತಮ್ಮ ತಮ್ಮ ಸ್ಥಳಕ್ಕೆ ಎಲ್ಲರೂ ಕೂಡ ಏನ್ ಮಾಡ್ತಾರೆ ಹೋಗ್ತಾರೆ. ಇಲ್ಲಿ ಏನ್ ಹೇಳ್ತಾ ಇದಾರಪ್ಪ ಅಂತಂದ್ರೆ ಕವಿ ನಾಗಚಂದ್ರ ಆ ಬಹುರೂಪಿಣಿ ವಿದ್ಯಾದೇವತೆ ಏನಾಗಿದೆ ಪ್ರತ್ಯಕ್ಷವಾಗ್ತಾ ಇದೆ, ಪ್ರತ್ಯಕ್ಷವಾಗಿ ಚಕ್ರಧರನಪ್ಪ ಚಕ್ರವನ್ನೇ ಆಯುಧವನ್ನಾಗಿ ಮಾಡಿಕೊಂಡು ಲಕ್ಷ್ಮಣನು ಚರಮದೇಹದ ಅಂತಂದ್ರೆ ಮುಕ್ತಿಗೆ ಹತ್ತಿರವಾಗಿರುವ ಕೊನೆಯ ಜನ್ಮದಲ್ಲಿ ಮೋಕ್ಷಕ್ಕೆ ಹತ್ತಿರವಾಗಿರುವ ಆ ರಾಮ ಲಕ್ಷ್ಮಣನ್ನು ಬಿಟ್ಟು ಉಳಿದವರೆಲ್ಲರನ್ನೂ ಕೂಡ ನಾಶ ಮಾಡ್ತಾ ಇದ್ದೇನೆ ಅಂತ ಹೇಳ್ತೀವಿ. ರಾಮ ಲಕ್ಷ್ಮಣರನ್ನೇ ನಾಶ ಮಾಡೋದಿಲ್ಲ ಅಂತಂದ್ರೆ ಉಳಿದವರು ಇದ್ದರೆಷ್ಟು ಸತ್ತರೆ ಅವರಿಂದ ನನಗೇನು ಪ್ರಯೋಜನ ಅಂತ ಹೇಳಿ ಆ ಶಾಂತಿ ಜೈನ ಮಂದಿರದಲ್ಲಿ ಮೂರು ಸಲ ಪ್ರದಕ್ಷಿಣೆ ಹಾಕಿಕೊಂಡು ತಾನೇನ್ ಮಾಡ್ತಾನೆ ಹೊರಡಲಿಕ್ಕೆ ಮುಂದಾಗ್ತಾನೆ. ಅಷ್ಟರಲ್ಲೇ ಆ ಕಪಿ ಸೈನ್ಯಗಳು ಅಂಗಾದಿಗಳೆಲ್ಲವೂ ಕೂಡ ಅವೇನ್ ಮಾಡ್ತಾವ ಆ ಶಾಂತಿ ಜೈನ ಮಂದಿರ ಇವನು ಗೌರೂಪಿಣಿ ವಿದ್ಯಾದೇವಿಯನ್ನು ಪಡೆದುಕೊಳ್ಳಲ್ಲಿ ಒಂಥರ ಕಪಿ ಚೇಷ್ಟೆ ಮಾಡ್ತಾ ಎಲ್ಲರೂ ತಮ್ಮ ತಮ್ಮ ಸ್ಥಳಕ್ಕೆ ಏನ್ ಮಾಡ್ತಾರ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಮುಂದೆ ನೋಡಿ, ಇತ್ತ ದಶಾನನ ನಿಜವದು ಜನಮಂ ಹೊರಚಾಡಿ ಕಾಡಿದು ಉದ್ವರುತ್ತ ವಿರೋಧಿ ಕೇಚರ ನಿಕ್ಕುವ ಬಂದುಳಿಸಿಂದೆ ಬಂದು ಪೊಯ್ ವೆತ್ತಿ ಇವ ವೈರಿಯಂತೆ ತೊದರಿ ಕೆಂಗರಿ ಮೂಡಿದ ಭೃಂಗಮಾಲೆ ನೀಡಿದ್ದೇನೆ ನೋಡಿದ ಮೈ ತನುಜಿಯ ಬಾಡಿದ ವಕ್ತ ಪದ್ಮಮಂ. ಆ ಶಾಂತಿ ಜೈನ ಮಂದಿರದಿಂದ ಇವನು ಅಂತಃಪುರಕ್ಕೆ ಬರ್ತಾನೆ. ಅಲ್ಲಿ ಮಯನ ಮಗಳು ಮಯನ ಪುತ್ರಿಯಾದ ಮಂಡೋದೇವಿ ರಾವಣನ ಪತ್ನಿಯ ಒಂದು ಮುಖವನ್ನು ನೋಡ್ತಾ ಇದ್ದಾನೆ. ವಕ್ತ್ರ ಅಂತಂದ್ರೆ ಮುಖ, ಪದ್ಮ ಅಂತಂದ್ರೆ ಕಮಲ, ಕಾವರಿ ಅಂತ ಮುಖವಳ್ಳುವಳು ಮಂಡೋದರಿಯ ಮುಖ ಏನಾಗಿರುತ್ತೆ ಬಾಡಿ ಹೋಗಿರುತ್ತೆ. ಅಂತಃಪುರದ ಸ್ತ್ರೀಯರ ಎಲ್ಲರ ಮುಖಗಳು ಏನಾಗಿರುತ್ತೆ ಬಾಡಿ ಹೋಗಿರುತ್ತೆ. ಅದನ್ನು ನೋಡಿ ರಾವಣ ಹೇಳ್ತಾ ಇದ್ದಾನೆ, ಇಂಥ ದಶಾನಂ ನಿಜವರುಜ ಪರಚಾಡಿ ಕಾಡಿದು, ನಿಮಗೆ ಇಷ್ಟೊಂದು ಅವಮಾನ ಮಾಡಿದ ಅಂತಃಪುರದ ಸ್ತ್ರೀಯರಿಗೆ ಅವಮಾನ ಮಾಡಿದ ನಿಂದಿಸಿದ ಉದ್ವೃತ್ತ ವಿರೋಧಿ ಚೊಕ್ಕಿನಿಂದ ಕೊಬ್ಬಿನಿಂದ ಹೇಳ್ತಾ ಇದ್ದಾನೆ ಕೇಚರ ನಿಕ್ಕುವ ಆ ಎಲ್ಲ ಕಪಿ ಸೈನ್ಯದವರನ್ನು ವೈರಿಗಳನ್ನು ಶತ್ರುಗಳನ್ನು ಏನ್ ಮಾಡ್ತಾ ಇದ್ದೇನೆ ನಾನು ಕೊಯ್ದು ಇವ ವೈರಿಯಂತೆ ನನ್ನ ವೈರಿಗಳೆಲ್ಲರನ್ನು ಕೂಡ ಏನ್ ಮಾಡ್ತಾ ಇದ್ದೀನಿ ಆ ಹೆಜ್ಜೇನು ನಾವು ತಡವಿದಾಗ ಯಾವ ರೀತಿ ಜೇನ್ ಏನ್ ಮಾಡುತ್ತೆ ಕಚ್ಚಲಿಕ್ಕೆ ಮುಂದಾಗುತ್ತಲ್ಲ ಅಷ್ಟು ಗರ್ಜನಿಂದ ಅರ್ಭಟದಿಂದ ಹೇಳ್ತಾ ಇದ್ದಾನೆ ಕೆಂಗರಿ ಮೂಡಿದ ಬೃಂದಮಾನೆ ನೀಡಿದ್ದೇನೆ ನೋಡಿದ ಮೈ ತೊನೆ ಅವ್ರಿಗೆಲ್ಲರಿಗೂ ಕೂಡ ಏನ್ ಮಾಡ್ತೇನೆ ನಿಮ್ಮ ಎದುರುಗಡೆ ತಂದು ಕಠೋರವಾದ ಶಿಕ್ಷೆಯನ್ನು ನಾನೇನ್ ಮಾಡ್ತೇನೆ ತರತರದ ಶಿಕ್ಷೆಯನ್ನು ಕೊಡ್ತೇನೆ ಅಂತ ಹೇಳಿ ರಾವಣ ಏನ್ ಮಾಡ್ತಾನೆ ಆ ಅಂತಃಪುರದ ಸ್ತ್ರೀಯರಿಗೆಲ್ಲರಿಗೂ ಕೂಡ ಏನ್ ಮಾಡ್ತಾನೆ ಸಮಾಧಾನ ಮಾಡ್ತಾ ಇದ್ದಾನೆ. ಅಂತಾಕೆ ವರಸು ಸಮಸ್ತ ಅಂತಃಪುರ ನೋಡಿ ನಿಮಗಿರಿತು ಭಂಗ ಮಾಡಿದ ಅಂಗಾದಿಗಳ ಭೂಮಂಗ ಮಾತ್ರ ಇದ್ದವಳು ಸೆರೆಗೈದು ತಂದು ನಿಮ್ಮ ಮುಂದೆ ಬಹು ಪ್ರಕಾರದಿಂದ ಪರಿಭವಿಸಲೆಪ್ಪನೆಂದು ಸಂತೈಸಿ ಶಾಂತಿ ಜೀನ ಭವನದವಳು ಮಹಾಪೂಜೆಯನ್ನು ಮಾಡಿಸಿ ನಿರ್ವತಿತ ಅನಿಯಂ ಅಮೃತಂ ಆಹಾರವನ್ನು ಆರೋಗಿಸಿ ತದನಂತರ ಬಹುರೂಪಿಣಿ ವಿದ್ಯಾಪ್ರಭಾವ ಪರೀಕ್ಷಿಸಿ ಪ್ರಮೋದ ಮುದಿತ ಹೃದಯನ. ಇಲ್ಲಿ ರಾವಣ ಹೇಳ್ತಾನಪ್ಪ ಅಂತಂದ್ರೆ ಅಂತ ಆಕೆ ವರ್ಷ ಎಲ್ಲರೂ ಕೂಡಿಕೊಂಡು ಸಮಸ್ತ ಸಮಸ್ತ ಅಂತಃಪುರವನ್ನು ನೋಡ್ತಾ ಇದ್ದಾನೆ. ನೋಡಿದ ತಕ್ಷಣ ನಿಮಗೆ ಇಷ್ಟು ಅವಮಾನ ಮಾಡಿದ ಅಂಗಾದಿಗಳನ್ನು ಕಪಿ ಸೈನ್ಯದವರನ್ನು ಭೂಮಂಗ ಮಾತ್ರ ಎಲ್ಲರನ್ನೂ ಕೂಡ ಏನ್ ಮಾಡ್ತೇನೆ ಉಬ್ಬುಗಟ್ಟಿನಿಂದ ಸೆರೆ ಹಿಡಿದು ಅವರನ್ನ ಕಟ್ಟಿ ಹಾಕಿ ನಿಮ್ಮ ಮುಂದೆ ಬಹು ಪ್ರಕಾರದವಾಗಿ ಶಿಕ್ಷೆಯನ್ನು ಕೊಡ್ತಾ ಇದ್ದೇನೆ ಅಂತ ಹೇಳಿ ಸಂತೈಸಿ ಅವನೇನು ಅದರ ಒಂದು ಅವರಿಗೆ ಶಿಕ್ಷೆ ಕೊಡ್ತೇನೆ ಅಂತ ಹೇಳಿ ಆ ಶಾಂತಿ ಜೈನ ಮಂದಿರಕ್ಕೆ ಹೋಗಿ ಒಂದು ಮಹಾಪೂಜೆಯನ್ನು ಮಾಡಿ ವೃತವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾನೆ. ನಿರ್ವತಿತ ಅಮೃತಮನಹಾರ ಒಂದು ಶಾಂತಿ ಜೈನ ಮಂದಿರಕ್ಕೆ ಹೋಗಿ ಆ ಒಂದು ಅವರೆಲ್ಲರನ್ನೂ ಒಂದು ಶಿಕ್ಷೆ ಕೊಡ್ತೇನೆ ಅಂತ ಹೇಳಿ ಆ ಜೈನ ಮಂದಿರಕ್ಕೆ ಹೋಗಿ ಅವನೇನು ಮಾಡ್ತಾ ಇದ್ದಾನೆ ಒಂದು ವಿಶೇಷವಾದ ಪೂಜೆ ಮಾಡಿ ವೃತವನ್ನು ಆಚರಣೆ ಮಾಡಿ ವಿಶೇಷವಾದ ಆಹಾರವನ್ನು ಸೇವಿಸಿ ತದನಂತರ ಬಹುರೂಪಿಣಿ ವಿದ್ಯಾದೇವತೆಯನ್ನ ಪರೀಕ್ಷೆ ಮಾಡಲಿಕ್ಕೆ ಬಹಳ ಸಂತಸದಿಂದ ಏನಾಗ್ತಾ ಇದ್ದಾನ ರಾವಣ ಮುಂದೆ ಆಗ್ತಾನೆ. ಆ ಬಹುರೂಪಿಣಿ ವಿದ್ಯಾದೇವತೆ ಎನ್ನುವ ಪರೀಕ್ಷೆ ಮಾಡಲಿಕ್ಕೆ ಹೋಗಿ ಮುಂದೆ ಏನಾಗುತ್ತಾನೆ ಅನ್ನೋದನ್ನ ಮುಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ